ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ. ಚಿಕ್ಕಪೇಟೆಯಲ್ಲಿ ಉದಯ್ ಗರುಡಚಾರ್ ಬಿಜೆಪಿ MLA, ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ಎನ್ ಆರ್ ರಮೇಶ್ ತುಂಬಾ ಆಕ್ಟಿವ್ ಆಗಿದ್ದಾರೆ, ಅವರು ಕೂಡ ಅವ್ರ ಹೆಸರು ಕೂಡ ಕೇಳ ಬರ್ತಿದೆ ಚಿಕ್ಕಪೇಟೆಯಲ್ಲಿ. ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಚಿಕ್ಕಪೇಟೆಯಿಂದ. ಇನ್ನು ಕಾಂಗ್ರೆಸ್ನಿಂದ ಮಾಜಿ MLA ಆರ್ ವಿ ದೇವರಾಜ್ ಅವ್ರು ಮತ್ತೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಜೊತೆಗೆ ಅವರ ಪತ್ನಿ ಮಮತಾಗಾದ್ರೂ ಕೊಡಿ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವರು. ಯಾಕಂದ್ರೆ ಅಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ನೋಡಬೇಕು ಕಾಂಗ್ರೆಸ್ನಿಂದ ಯಾರು ಟಿಕೆಟ್ ಕೊಡ್ತಾರೆ ಚಿಕ್ಕಪೇಟೆಯಲ್ಲಿ ಅಂತ. ಇನ್ನು ಈ ಕಾಂಗ್ರೆಸ್ನ ಟಿಕೆಟ್ ಬೇಕಂತ ಹೋಗಿ ಬಯಸ್ಕೊಂಡು ನೋಟಿಸ್ ಪಡ್ಕೊಂಡು ಇದ್ದಂಥ KGF ಬಾಬು ಸೈಲೆಂಟ್ ಆಗಿದ್ದಾರೆ. ಸೊ ಪಕ್ಷೇತರವಾಗಿ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೂ ಕೂಡ ಕ್ಷೇತ್ರ ಬಿಟ್ಟಿಲ್ಲ ಅವರು. ಚಿಕ್ಕಪೇಟೆಯಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. KGF ಬಾಬು ಪಕ್ಷೇತರವಾಗಿ ನಿಂತ್ಕೊಬಹುದು. ಇನ್ನು AAP ಬ್ರಿಜೇಶ್ ಕಳಪ. ಬ್ರಿಜೇಶ್ ಕಳಪ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು, ತುಂಬ ಅವರ ಏನು ಲಾಯರ್ ಆ್ಯಕ್ಚುಲಿ ಅವರು. ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಬಿಟ್ಟು AAP ಬಂದು ಈಗ AAP ಚಿಕ್ಕಪೇಟೆಯ ಅಭ್ಯರ್ಥಿ ಆಗ್ತಿದ್ದಾರೆ. ಒಂದು ರೀತಿ ಚಿಕ್ಕಪೇಟೆ ಕೂಡ ರೋಚಕ ಆಗುವಂಥ ಎಲ್ಲ ಸಾಧ್ಯತೆ ಇದ್ದಾವೆ. ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲ. BJPಯಿಂದ ಉದಯ ಗರುಡಚಾರ್ ಬಹುತೇಕ ಆಗ್ಬೋದು. ಎನ್ ಆರ್ ರಮೇಶ್ ಟಿಕೆಟ್ ಕೇಳ್ತಾರೆ. ಎನ್ ಆರ್ ರಮೇಶ್ ಕೇಳಿದ್ರು ಕೂಡ ಟಿಕೆಟ್ ಸಿಕ್ಕಿದ್ರು ಕೂಡ BJPಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ. ಈ ಕ್ಷೇತ್ರ ಅಂದರೆ ಚಿಕ್ಕಪೇಟೆಯಲ್ಲಿ ನಮ್ಮ KarnatakaTV ಜನವರಿ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಆಮೇಲೆ JDSಅಲ್ಲಿ ಇಲ್ಲ ಯಾರು ಅಭ್ಯರ್ಥಿ ಸದ್ಯಕ್ಕಲ್ಲಿ. ಸೊ ಅದು ನೋಡಿಕೊಂಡಾಗ BJP ಅಭ್ಯರ್ಥಿ ಅನ್ನೋಕ್ಕಿಂತ ಹೆಚ್ಚಾಗಿ BJP ಅಲ್ಲಿ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಎಸ್ ಇಲ್ಲೇನು ಉದಯ್ ಗರುಡಚಾರ್ ಆಗಲಿ ಎನ್ ಆರ್ ರಮೇಶ್ ಆಗಲಿ ಇಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಉದಯ್ ಗರುಡಚಾರ್ ಏನೋ ಕಾಂಗ್ರೆಸ್ಗೆ ಹೋಗ್ಬಿಡುತ್ತಾರಂತೆ ಅಂತ ಸುದ್ದಿ ಇತ್ತು, ಅಂತೆ ಕಂತೆಗಳ ಚರ್ಚೆಗಳು ಜಾಸ್ತಿ ಇವು. ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಆರ್ ವಿ ದೇವರಾಜ್ ಅಥವಾ ಅವ್ರ ವೈಫ್ ಅಥವಾ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹಿಂಗೆಲ್ಲ ಇದೆ, ಅಲ್ಲೊಂದು ಕ್ಲಾರಿಟಿ ಸಿಗ್ಬೇಕು ಸಿಗ್ಬೇಕು. KGF ಬಾಬು ಒಂದಷ್ಟು ಹಂಗಾಮ ಮಾಡಿ ಹೋಗಿದ್ದಾರೆ. ಅಂಡ್ AAP ಬ್ರಿಜೇಶ್ ಕಳಪ ಕಂಟೆಸ್ಟ್ ಮಾಡ್ತಾರೆ. SCPಯಿಂದ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಬಹುದು. ಇಲ್ಲಿ ಏನಿದೆ ಫೈಟ್ ಅಂದ್ರೆ ತ್ರಿಕೋನ SCPಯಿ ಕಂಟೆಸ್ಟ್ ಮಾಡಿದ್ರೆ ಚತುಷ್ಕೋನ ಸ್ಪರ್ಧೆ ಆಗ್ಬಹುದು. SCPಯಿ ಕೂಡ ಒಂದು 15-20 ಸಾವಿರ ಓಟನ್ನ ಗ್ರ್ಯಾಬ್ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಾನು 2 ವರ್ಷದಿಂದ ಜೀನಿ ಪ್ರಾಡಕ್ಟ್ ಬಳಕೆ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ, ಹೆಲ್ತಿಗೂ ತುಂಬಾ ಬೆನಿಫಿಟ್ ಆಗಿದೆ. ಈ ಗಂಟು ನೋವಾಗಿರ್ಬೋದು, ಸುಸ್ತಾಗಿರ್ಬೋದು, ಯಾವುದೂ ಇಲ್ಲ. ಮಗುಗೂ ಕೊಡ್ತಾ ಇದ್ದೇನೆ. ನನ್ನ ಮಗುವಿಗೆ 2 ವರ್ಷ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ.